ಹತ್ತನೇ ಏನೋ ಇರಲಿಲ್ಲ. ಹತ್ತನೆಯಲ್ಲಿ ಮೊದಲು ಏನೋ ಇರಲಿಲ್ಲ, ಆದರೆ ಇತ್ತೀಚೆಗೆ ಎಲ್ಲವೂ ಪ್ರಾರಂಭ ಆಗಿದೆ. ಪ್ರೇಮಾನಂದ ಸ್ವಾಮೀಜಿಯವರಿಗೆ ಗೊತ್ತಿರಬೇಕು, 2004 ಪೂರ್ವದಲ್ಲಿ ಅತ್ತಿನಿ ತಾಲೂಕದೊಳಗೊಂದು ಸರ್ಕಾರಿ ಡಿಗ್ರಿ ಕಾಲೇಜು ಇರಲಿಲ್ಲ. ಅದೇನು ಶಾಪ ಇತ್ತು ಏನೋ ಗೊತ್ತಿಲ್ಲ, ಆದ್ರೆ ಇತ್ತೀಚಿನ ದಿನಮಾನದಲ್ಲಿ ಅತ್ತಿನಿಯಲ್ಲಿ ಎಲ್ಲವೂ ಕೂಡ ಬರಲಿಕ್ಕೆ ಪ್ರಾರಂಭ ಆಗಿದೆ. ಅದಕ್ಕೆ ಬಹುತೇಕ ನನಗೆ ಅನಿಸದ ಆ ಮಹಾತಪಸ್ವಿ ಶಿವಯೋಗಿಗಳ ಕೃಪಾ ಆ ಕ್ಷೇತ್ರದ ಮೇಲೆ ಇದೆ ಅಂತ ಹೇಳಿ ನಾನು ಒಪ್ಪಿಕೊಂಡೆ. ನಾನು ಆನಂದ್ ಕಿರ್ಶಾಡ್ ಅವರಿಗೆ, ಅವರ ಧರ್ಮಪತ್ನಿ ಉಮಾತಾಯಿಯವರಿಗೆ ತಾಲೂಕಿನ ಪರವಾಗಿ ನಾನು ಶುಭಾಶಯಗಳನ್ನು ಯಾಕೆ ಹೇಳ್ತೇನೆ ಅಂದರೆ, ಈ ಸಂಸ್ಥೆ ಮುಂದಿನ ದಿನಮಾನದಲ್ಲಿ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಇದೊಂದು ಪ್ರಖ್ಯಾತಿಯನ್ನು ಪಡೆಯುವಂಥ ಒಂದು ಸಂಸ್ಥೆಯನ್ನು ತಾವು ಮಾಡಬೇಕು ಅಂತ ಹೇಳಿ, ಮತ್ತು ಅಂಥ ಶಕ್ತಿ ಯುಕ್ತಿಯನ್ನು ಆ ದಯಾಗಣ ಭಗವಂತ ಅವರಿಗೆ ದಯಪಾಲಿಸಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಕೂಡ ಮಾಡ್ತೇನೆ. ಇವತ್ತಿನ ದಿನಮಾನದಲ್ಲಿ ಈ ಅಲೋಪತಿಗಿಂತಲೂ ಆಯುರ್ವೇದಿಕಕ್ಕೆ ಬಹಳಷ್ಟು ಮಹತ್ವ ಇದೆ. ನಾನು ಒಂದೆರಡು ಘಟನೆಗಳನ್ನು ಕೂಡ ನಾನು ಬಹಳ ಹತ್ತಿರದಿಂದ ಕಂಡಿದ್ದೆ. ಅಲೋಪತಿಯಲ್ಲಿ ಸಿಗದೇ ಇರತಕ್ಕಂತ ಒಂದು ರಿಸಲ್ಟು ನಾನು ಆಯುರ್ವೇದಿಕದಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಒಂದೆರಡು ಘಟನೆಗಳನ್ನು ಹೇಳ್ತೀನಿ.